ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತು ನಾನು ನಿಮ್ಮನ್ನೆಲ್ಲರೂ ಮೈಸೂರು ಸುತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ಮೈಸೂರು ಸುತ್ತೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾನು ಕೂಡ ಮೈಸೂರು ಸುತ್ತಾ ಇದ್ದೀನಿ. ಎಲ್ಲೆಲ್ಲಿ ಹೋಗಿದೆ, ಏನೇನು ಮಾಡಿದೆ, ಎಷ್ಟು ಶಾಪಿಂಗ್ಸ್ ಮಾಡಿದೆ ಅಂತ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಸೊ ನಾವು ಫಸ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಲ್ಲಿ ಕಾಣಿಸುವಂಥ ವ್ಯೂ ಇದು ತುಂಬ ಚೆನ್ನಾಗಿರುತ್ತೆ. ಬಸ್ಸಲ್ಲಿ ಕೂತ್ಕೊಂಡೇ ಹೋಗಿದ್ದು, ಸೊ ತುಂಬ ಚೆನ್ನಾಗಿದೆ. ನೀವು ನಾರ್ಮಲ್ ಬಸ್ಸಲ್ಲಿ ಹೋದರೆ ಆ ಥರ ವ್ಯೂ ಕಾಣಿಸಲ್ಲ, ಬಟ್ ಎ ಸಿ ಬಸ್ಸಲ್ಲಿ ಹೋದರೆ ನಿಮಗೆ ಆ ಥರ ವ್ಯೂ ತುಂಬ ಚೆನ್ನಾಗೇ ಕಾಣುತ್ತೆ. ನಾವು ಕೂಡ ಬೇಗ ದರ್ಶನ ಮಾಡಿ ಬರೋಣ ಅಂಥೇಳಿ ಹೊರಟ್ವಿ. ತುಂಬ ಜನ ಇರ್ತಾರೆ ಅಂದ್ಕೊಂಡೆ, ಸೊ ಜನ ಏನೋ ಅಷ್ಟೊಂದು ಇರಲಿಲ್ಲ, ಅಂದರೆ ವಾರ ಇಲ್ಲದೆ ಇರೋದರಿಂದ ಅಷ್ಟೇನೂ ಇರಲಿಲ್ಲ. ಸೊ ಮೈಸೂರಿಗೆ ಬರೋರೆಲ್ಲ ಪ್ರತಿಯೊಬ್ಬರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದೇ ಬೇರೆ ಕಡೆ ಹೋಗ್ತಾರೆ. ಇದೊಂದು ಟೂರಿಸ್ಟ್ ಪಾಟೆ ಆಗೋಗಿದೆ ಇವಾಗಂತೂ, ತುಂಬ ಜನನೇ ಬರ್ತಿರ್ತಾರೆ. ಸೊ ಸ್ಪೆಷಲ್ ದರ್ಶನ ಕೂಡ ಇರುತ್ತೆ. ಸೊ ಕ್ಯೂ ಇಲ್ಲದಿದ್ದರಿಂದ ಅಷ್ಟೇನು ದರ್ಶನಕ್ಕೆ ತೊಂದರೆ ಏನಾಗಲಿಲ್ಲ, ಆರಾಮಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದು ಕೂತಿದ್ವಿ. ಸೊ ಆರಾಮ್ಸೆ ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದು ಕೂತ್ಕೊಂಡ್ವಿ. ಇದು ಎಂಟ್ರೆನ್ಸ್, ಸೊ ಇಲ್ಲ ಆಲ್ಮೋಸ್ಟ್ ಫೋಟೋ ಎಲ್ಲ ತೊಗೋತಾ ಇರ್ತಾರೆ ಇಲ್ಲೆಲ್ಲ. ಸೊ ನಾವು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ, ಅಲ್ಲಿಂದ ಹೊರಟ್ವಿ. ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಸುಷ್ಮಿತಾ ಅಂತ, ಸೊ ನಾವಿಬ್ಬರೇ ಹೋಗಿದ್ದು. ಪಕ್ಕದಲ್ಲಿಂದೇ ಒಂದು ಶಿವನ ದೇವಸ್ಥಾನ ಇದೆ, ಸೊ ಅಲ್ಲಿಗೂ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇದು ಕೂಡ ಅಷ್ಟೇ, ನಂಗೆ ತುಂಬ ಚೆನ್ನಾಗಿದೆ, ತುಂಬ ಸೈಲೆಂಟಾಗಿದೆ, ಇನ್ನೂ ಒಂಥರ ಖುಷಿ. ಇಲ್ಲಿ ಹೋದರೆ ನೀವು ನೋಡ್ಬೋದು, ಆರಾಮ್ಸೆಯಾಗಿ ಕೂತ್ಕೊಂಡು ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆಗಳಿದೆ. ನಾವು ಕೂಡ ಒಂದಷ್ಟು ಹೊತ್ತು ಕೂತಿದ್ದು, ತುಂಬಾ ಚೆನ್ನಾಗೆಲ್ಲ ಫೋಟೋಸ್ ಎಲ್ಲ ತೊಗೊಂಡು. ಸೊ ಆಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನ ಬಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ, ಅಲ್ಲಿಗೂ ಕೂಡ ಹೋಗಿದ್ದು. ಅದಾದಮೇಲೆ ನಾವು ಹೊರಟ್ವಿ. ನೀವು ಅಲ್ಲೇ ನೋಡ್ಬೋದು ತುಂಬ ಶಾಪಿಂಗ್ಸ್ಗಂತೂ ಅಲ್ಲಿ ತುಂಬ ಅಂಗಡಿಗಳಿರುತ್ತೆ. ಏನೇನು ವೆರೈಟಿ ಆಫ್ ಜ್ಯುವೆಲರೀಸ್ ಆಗಿರ್ಬೋದು, ವೆರೈಟಿ ಆಫ್ ತುಂಬ ಬ್ಯಾಗ್ ಆಗಿರ್ಬೋದು, ಎಲ್ಲ ಕೂಡ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಕೂಡ ಮುಂದೆ ಹೋಗ್ತಾ ಇದ್ದೀವಿ. ಬ್ಯಾಗ್ ತೊಗೊಳ್ಳೋ ಪ್ಲ್ಯಾನ್ ಮಾಡಿದ್ವಿ, ತೊಗೊಂಡು ಕೂಡ ಹೊರಟ್ವಿ. ಅಲ್ಲಿಂದ ಹೋಗೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಆರಲ್ಲಿ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಬಂದಿದ್ದು ನಾವು ಸ್ಟ್ರೀಟ್ ಶಾಪಿಂಗ್ಗೆ. ಮೈಸೂರಲ್ಲಿ ದೇವರಾಜ ಅರಸು ರೋಡಲ್ಲಿ ಬಂದರೆ ಸ್ಟ್ರೀಟ್ ಶಾಪಿಂಗ್ ಅಂತಲೇ ಫೇಮಸ್ ಆಗೋಗಿದೆ. ತುಂಬ ಚೆನ್ನಾಗಿದೆ, ಎಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ ನಿಮಗೆ. ಅದಷ್ಟು ಕೂಡ ಶಾಪಿಂಗ್ ಸೆಂಟ್ರ್ ಅಂತಲೇ ಹೇಳ್ಬೋದು. ಆ ಕಡೆ ಅರಸು ರೋಡ್ ಇದೆ, ಈ ಕಡೆ ಚಿಗ್ಗಡಿಯಾರ ಕೂಡ ಇದೆ, ಮಾರ್ಕೆಟ್ ಕೂಡ ಇದೆ. ಸೊ ಫುಲ್ ಏರಿಯಾ ಕೂಡ ಶಾಪಿಂಗ್ ಏರಿಯಾನೇ. ನಾವು ಕೂಡ ಸ್ಟ್ರೀಟ್ ಶಾಪಿಂಗ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಬ್ಯಾಂಗಲ್ಸ್ ಎಲ್ಲ ಚೆನ್ನಾಗಿತ್ತು, ದೋಸ್ತು ಗೋಲ್ಡ್ ಬ್ಯಾಂಗಲ್ಸ್ ಅಂತೂ ಚೆನ್ನಾಗಿತ್ತು. ₹100 ಹೇಳಿದ್ರು ಬ್ಯಾಂಗಲ್ಸ್ಗೆ ಒಂದು ಸೆಟ್ಗೆ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಟ್ಟೆ ತೊಗೊಳ್ಳೋಣ, ಟಾಪ್ಸ್ಗಳನ್ನ ಅಂಥೇಳಿ ಹೊರಟ್ವಿ. ಅಲ್ಲೇ ನಿಮಗೆ ಸುತ್ತಮುತ್ತ ಕೆಲವು ಅಂಗಡಿಗಳು ಸಹ ಸಿಗುತ್ತೆ ಟಾಪ್ಸ್ಗೆ. ಸ್ಟ್ರೀಟ್ ಅಲ್ಲದೇನು ಕೂಡ ಕೆಳಗಡೆ ಪಕ್ಕದಲ್ಲೇ ಕೂಡ ಶಾಪಿಂಗ್ಗಳಿಗೆ ಅಂತಲೇ ಕೆಲವೊಂದು ಅಂಗಡಿಗಳಿದೆ. ವೆರೈಟಿ ಆಫ್ ಡ್ರೆಸ್ಸಸ್ ಬಂದಿರುತ್ತೆ, ಅದೆಲ್ಲ ಕೂಡ ಸಿಗುತ್ತೆ. ನಂತರ ಬ್ಯಾಗ್ ನೋಡೋಣ ಅಂಥೇಳಿ ಬ್ಯಾಗ್ ನೋಡ್ತಾ ಇದ್ದೀವಿ. ಬ್ಯಾಗ್ ತೊಗೊಂಡ್ವಿ, ಆ ಬ್ಯಾಗಿಗೆ ಅವರು ₹200 ಹೇಳಿದ್ರು. ಸೊ ಬಾರ್ಗೇನ್ ಮಾಡಿದ್ವಿ, ಹಾಗೆ ಅವ್ರು ಕಮ್ಮಿನಂತೂ ಮಾಡಲೇ ಇಲ್ಲ. ಕೊನೆಗೂ ₹200ಗೆ ತೊಗೊಂಡ್ವಿ. ಸಿಂಪಲ್ಲಾಗಿದೆ, ಸಿಂಪಲ್ಲಾಗಿ ತೊಗೊಂಡು ಹೋಗೋ ಥರದ್ದು. ಸೊ ನನ್ನ ಫ್ರೆಂಡ್ ತೊಗೊಂಡ್ಳು ಅದನ್ನು. ತುಂಬ ವೆರೈಟೀಸ್ ಆಫ್ ಬ್ಯಾಗ್ಗಳು ಸಿಗುತ್ತೆ ನಿಮಗಲ್ಲಿ. ಸೊ ನೆಕ್ಸ್ಟ್ ಅದ ನಂತರ ಅಲ್ಲೇ ಸ್ಟ್ರೀಟಲ್ಲಿ ಇದ್ದಿದ್ದೆಲ್ಲ ನೋಡ್ಕೊಂಡು ಹೋದ್ವಿ. ನಿಮಗೆ ಡ್ರೆಸ್ ಆಗಿರ್ಬೋದು, ಶಾಲ್ಸ್ಗಳಾಗಿರ್ಬೋದು, ನೈಟ್ ಡ್ರೆಸ್ಗಳು, ವೇರಿಂಗ್ ಟೀ ಶರ್ಟ್ಸ್ಗಳಾಗಿರ್ಬೋದು, ಎಲ್ಲ ಕೂಡ ಅಲ್ಲೇ ಸಿಗುತ್ತೆ ನಿಮಗೆ. ಸೊ
ಸೊ ನೀವೇನಾದರೂ ಮೈಸೂರಿಗೆ ಬಂದರೆ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತೂ ಮಿಸ್ ಮಾಡಬೇಡಿ, ಚೆನ್ನಾಗಿದೆ, ಒಂದು ರೌಂಡ್ ಹೋಗಿ ಬನ್ನಿ. ಇದು ನಿಮಗೆ ಬಸ್ ಸ್ಟ್ಯಾಂಡ್ ಕೂಡ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ, ನಿಮ್ಗೆ ಯಾರು ಕೇಳಿದ್ರು ಸಹ ಹೇಳೇ ಹೇಳ್ತಾರೆ. ಸೊ ನಾವೆಲ್ಲ ಶಾಪಿಂಗ್ ಮುಗಿಸಿ ನೆಕ್ಸ್ಟ್ ಎಲ್ಲೋದ್ವಿ, ಏನು ಮಾಡಿದ್ವಿ ಅದನ್ನು ನನ್ನ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಹೇಳ್ತೀನಿ, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇವಾಗ ದಸರಾ ಟೈಮ್ ಆಗಿರೋದ್ರಿಂದ ಸ್ಪೆಷಲ್ ಆಗಿರುತ್ತೆ.